ನಾವು ಶಾರದಮೇರ ಮಂಡಳಿಯಿಂದ ಬಂದಿದ್ದೇವೆ. ಇವತ್ತು ಬೆಳಿಗ್ಗೆ 8:00 ಹೊರಟಿದ್ದೇವೆ. ಈಗ ತಾನೇ ನಮ್ದು ಉಪಾಹಾರ ವ್ಯವಸ್ಥೆ ಆಯ್ತು. ಇಡ್ಲಿ ಸಾಂಬಾರು ಹಾಗೂ ಬಿಸ್ಕೆಟ್ ರೊಟ್ಟಿ ಮತ್ತು ಸ್ಟ್ರಾಂಗ್ ಕಾಫಿ ಆಯ್ತು. ಅದೇ ರೀತಿ ನಾವು ಇಲ್ಲಿ ಒಂದು ಸಾಧಾರಣ ಒಂದು 22 ಜನ ಬಂದಿದ್ದೇವೆ. ತುಂಬಾ ಎಂಜಾಯ್ ಮಾಡ್ತಾ ಇದ್ದೇವೆ. ಸಾಲು ಮರದ ತಿಮ್ಮಕ್ಕ ನಾವು ನಮ್ಮ ಫಸ್ಟ್ ಭೇಟಿ ಮಾಡಿದ್ದೇವೆ. ತುಂಬಾ ಚೆನ್ನಾಗಿದೆ. ಎಂಟ್ರೆನ್ಸ್ ಅಲ್ಲಿ ಇದ್ದೇವೆ ನಾವು. ತುಂಬಾ ಚೆನ್ನಾಗಿದೆ. ಇನ್ನು ಮುಂದೆ ಹೋಗ್ತಾ ಇದ್ದೇವೆ ನಾವು. ಅದೇ ರೀತಿ ಎಲ್ಲರೂ ತುಂಬಾ ಸಂತೋಷ ಪಡ್ತಾ ಇದ್ದಾರೆ. ಸಂಡೇ ತುಂಬಾ ಆಯ್ತು. ಇನ್ನು ಎಂಜಾಯ್ ಮಾಡುವ ಒಂದು ಗಳಿಗೆ ಇನ್ನು ಪ್ರಾರಂಭ ನಮ್ಮದು. ಇನ್ನು ಮುಂದೆ ಹೋಗೋಣ. ಕಾರ್ಯದರ್ಶಿಯಾದ ಹರ್ಷ ಅವರು ವಿಡಿಯೋಗ್ರಫಿ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಎಡಿಟ್ ಮಾಡ್ತಾರೆ. ಆಲ್ರೆಡಿ ಮಾಡ್ತಾರೆ. ಅವ್ರು ಕಾಣುದಿಲ್ಲ ಸ್ಟ್ರಾಂಗ್ ಆಗ್ತಾರೆ. ಅದೇ ರೀತಿ ನೋಡೋ ಖುಷಿ ಆಗ್ತದೆ. ಇಂತಹ ಒಂದು ಜಾಗ ನಿಜವಾಗ್ಲು ಒಂದು ಮನೋರಂಜನೆಯ ಜಾಗ ಅಂತ ಹೇಳ್ಬೋದು. ನೋಡಕ್ಕ ಮನಸ್ಸೋತಿ ಪ್ರತಿಯೊಬ್ಬರ ಮನೆಯಲ್ಲಿಯೂ ಇರುತ್ತಿದ್ದವು ಎತ್ತಿನ ಗಾಡಿ. ಈಗ ಪಾರ್ಕ್ಗಳಲ್ಲಿ ಮಾತ್ರ ನಮಗೆ ನೋಡಲು ಸಿಗುತ್ತವೆ. ಇಂಥ ಎತ್ತಿನ ಗಾಡಿಯನ್ನು ಆದಷ್ಟು ಮನೆಗಳಲ್ಲಿ ಎತ್ತಿನ ಗಾಡಿ ಇಟ್ಕೊಂಡು ಇರಬೇಕು ಅಂತೇಳಿ ಇದು ಮಾಡ್ತೇವೆ. ಇಲ್ಲಾದರೆ ನಾವು ಎತ್ತುಗಳನ್ನು ಪಾರ್ಕಲ್ಲಿ ಮಾತ್ರ ನೋಡಲು ನಮ್ಮ ಮಕ್ಕಳಿಗೆ ತೋರಿಸಲು ಇಚ್ಛೆ ಪಡಬೇಕಾಗುತ್ತೆ. ಅದರಲ್ಲಿ ಮನೆಯಲ್ಲಿ ಎತ್ತಿನ ಗಾಡಿಯನ್ನು ಆದಷ್ಟು ನಾವು ಎತ್ತುಗಳನ್ನು ಸಾಕಿ ಎತ್ತಿನ ಗಾಡಿ ಇಡೋಣ. ಗಾಯ ಬಾನಾಡಿಗಳ ನಿಲಯ
ಬ್ರೀಡ್ ಎಲ್ಲ ತಂದು